ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಪಡೆಯಲು ರೈತರು ಹೈನುಗಾರಿಕೆಯ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳುವುದು ಹಾಗೂ ಹಸುಗಳ ನಿರ್ವಹಿಸುವ ಬಗ್ಗೆ ಅಪಾರ ಜ್ಞಾನ ತುಂಬಾ ಮುಖ್ಯವಾಗಿರುತ್ತದೆ ರೈತ ಬಾಂಧವರೇ ಈ ವಿಡಿಯೋನಲ್ಲಿ ಹೈನುಗಾರಿಕೆಗೆ ಸೂಕ್ತವಾದ ರಾಸುಗಳ ಆಯ್ಕೆ ಹಾಗೂ ಹಸುಗಳ ನಿರ್ವಹಣೆ ಮತ್ತು ಕೆಚ್ಚಲು ಬಾವು ರೋಗ ಮತ್ತು ರೋಗದ ಹತೋಟಿಯ ಬಗ್ಗೆ ಗುರಿತ ಪಶು ವೈದ್ಯರು ವಿವರಿಸಿದ್ದಾರೆ ರೈತ ಬಂಧವರಿಗೆ ನಮಸ್ಕಾರ ಇವತ್ತು ಹೈನುಗಾರಿಕೆನ ನಮ್ಮ ರೈತಾಪಿ ವರ್ಗ ಏನಿಲ್ಲ ಅಂದ್ರೂ ಸುಮಾರು ಶೇಕಡ ಎಪ್ಪತ್ತು ರೈತಾಪಿ ವರ್ಗ ಹೈನುಗಾರಿಕೆಯಲ್ಲಿ ಕೃಷಿಗೆ ಉಪಕಸುಬಾಗಿ ಇವತ್ತು ಅಳವಡಿಸ್ಕೊಳ್ತಾ ಇದ್ದಾರೆ ಹೈನುಗಾರಿಕೆನ ಹೈನುಗಾರಿಕೆ ಇದು ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕವಾಗಿ ಕೃಷಿಯತೆ ಬಂದಿರೋಂಥ ಒಂದು ಕಸುಬು ಉಪಕಸುಬು ಆಗಿತ್ತು ಆದರೆ ಇವತ್ತಿನ ದಿನ ಹೈನುಗಾರಿಕೆನೇ ಮುಖ್ಯ ಕಸುಬಾಗಿ ಮಾಡ್ಕೊಳ್ಳೋಂಥ ರೈತ ಬಾಂಧವರು ಮುಂದೆ ಬಂದಿರ್ತಾರೆ ಮುಕ್ತ ಮುಖ್ಯ ಕುಸುಬು ಮಾಡ್ಕೊಳ್ಳಿಕ್ಕೆ ಹೈನುಗಾರಿಕೆನ ಏನಕ್ಕೆ ಎಲ್ಲರೂ ಬಹಳ ಪ್ರಿಫರೆನ್ಸು ಅಥವಾ ಪ್ರಾಮುಖ್ಯತೆ ಏನು ಕೊಡ್ತಾ ಇದ್ದಾರೆ ಅಂದರೆ ಇವತ್ತು ನಮ್ಗೆ ಗೊತ್ತಿರುವಾಗೆ ಕೃಷಿ ಅನ್ನೋದು ಇಲ್ಲ ಒಂದು ಕಡೆ ಮುಂಗಾರು ಮಾರುತ ಜೊತೆ ಮಳೆ ಜೊತೆ ಆಡೋವಂಥ ಜೂಜಾಟು ಥರ ಆಗ್ಬಿಟ್ಟಿದೆ ಅಂದರೆ ಕೆಲವು ಜನ ಕೃಷಿಲಿ ಲಾಭ ಗಳಿಸಿದ್ದಾರೆ ಇಲ್ಲ ಅಂತೆಲ್ಲ ಕೃಷಿ ನಮ್ಮದು ಭಾರತದ ಆರ್ಥಿಕತೆ ಬೆನ್ನೆಲುಬು ಅದರಲ್ಲಿ ಕೃಷಿಗೆ ಉಪಕಸುಬಾಗಿರುವಂತಹ ಹೈನುಗಾರಿಕೆ ಮಹಿಳೆಯರಿಗೆ ದುರ್ಬಲ ವರ್ಧವ್ರಿಗೆ ಅಥವಾ ನಮ್ಮ ವಯೋವೃದ್ಧರಿಗೆ ಏನಕ್ಕೆ ಆಗಿದೆ ಅಂದರೆ ಇವತ್ತು ಹೈನುಗಾರಿಕೆ ಒಂದು ನಿರಂತರವಾಗಿ ಆದಾಯನ ಗಳಿಸ್ಕೊಡುವಂಥ ಒಂದು ಉದ್ಯಮವಾಗಿ ಬೆಳೆದಿದೆ ಏನಕ್ಕೆ ಇವತ್ತು ರೈತರಿಗೆ ಹೈನುಗಾರಿಕೆ ಲಾಭದಾಯಕವೋ ಕಾಣ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಈಗ ರೈತ ಹೈನುಗಾರಿಕೆನೂ ಉಪಕಸುಬಾಗಿ ಮಾಡ್ಕೊಂಡಿದ್ದಾನೆ ಅದೇ ಹೈನುಗಾರಿಕೆಗೆ ರಾಸುಗಳು ಬೇಕಾದಂತಹ ಹುಲ್ಲು ಒಣ ಹುಲ್ಲು ಅಥವಾ ಹಸಿ ಹುಲ್ಲು ಅದೇ ಕೃಷಿಲಿ ಅವನು ವ್ಯವಸಾಯದಲ್ಲಿ ಬೆಳ್ಕೊಂಡಿರ್ತಾನೆ ಅದನ್ನೇ ಇಲ್ಲಿ ಅವಕ್ಕೆ ಹೈನುಗಾರಿಕೆಗೆ ಅವನ್ನ ತಿನ್ಸೋದ್ರ ಮುಖಾಂತರ ಅವನಿಗೆ ಒಂದು ಕಡೆ ಖರ್ಚು ಕಡಿಮೆ ಆಗುತ್ತೆ ಹಾಗಾಗಿ ಆ ಖರ್ಚು ಉಳಿಯೋದ್ರಿಂದ ರೈತನಿಗೆ ಲಾಭದಾಯಕ ಆಗುತ್ತೆ ಅಂತ ನೇರವಾಗಿ ಹೇಳ್ಬೋದು ಯಾಕಂದರೆ ಅದನ್ನು ಕೂಡ ಇವನು ಕೊಂಡೋದಾದರೆ ಅವನಿಗೆ ಖರ್ಚು ಲಾಭ ಕಡಿಮೆ ಆಗಿಬಿಡುತ್ತೆ ಆದ್ದರಿಂದ ಇದು ರೈತನಿಗೆ ಲಾಭದಾಯಕ ಜೊತೆಗೆ ಈ ರಾಸುಗಳಿಂದ ಬರುವಂಥ ಸಗಣಿ ಅಥವಾ ಏನು ಗೊಬ್ಬರ ಇರುತ್ತೆ ಅದು ಕೊಟ್ಟಿಗೆ ಗೊಬ್ಬರ ಆ ಗೊಬ್ಬರನ ಮತ್ತೆ ಅವನು ಅಲ್ಲಿ ಕೃಷಿಗೆ ಬಳಸೋದ್ರಿಂದ ವ್ಯವಸಾಯಕ್ಕೆ ಬಳಸೋದ್ರಿಂದ ಅವನಿಗೆ ಅದು ಲಾಭದಾಯಕವಾಗಿ ಪರಿಣಮಿಸಿದೆ ಈಗ ಹೈನುಗಾರಿಕೆ ಸರಿ ಲಾಭದಾಯಕ ಹಾಗಂತ ಏನು ಎಲ್ರೂ ಲಾಭದಾಯಕ ಮಾಡ್ಬೋದಾ ಅದು ಪಶ್ ಅದು ಪ್ರಶ್ನೆ ಅದನ್ನು ಹೇಗೆ ಬಗೆಹರಿಸ್ಬೋದು ಅಂದರೆ ನಾವು ಹೈನುಗಾರಿಕೆನ ಸುಮ್ಮನೆ ಏನೋ ಒಂದು ಮಾಡೋದಲ್ಲ ಏನು ಗಮನಿಸ್ಬೇಕು ಕೆಲವು ಅಂಶಗಳನ್ನು ಅವನ್ನ ದಯವಿಟ್ಟು ರೈತರುಗಳು ಮಂದಟ್ಟು ಮಾಡ್ಕೋಬೇಕು ಉದಾಹರಣೆಗೆ ಹೈನುಗಾರಿಕೆಗೆ ಸೂಕ್ತವಾದಂಥ ರಾಸುಗಳು ಯಾವುವು ಆ ರಾಸುಗಳ ತಳಿಗಳ ಯಾವುವು ಆ ತಳಿಗಳ ರಾಸುಗಳನ್ನು ಆಯ್ಕೆ ಮಾಡಬೇಕಾದ್ರೆ ಅನು ಅನುಸರಿಸಬೇಕಾದ ಮಾನದಂಡಗಳು ಮತ್ತು ಅನುಸರಿಸಾದ ಮೇಲೆ ರಾಸುನ ತಂದ ಮೇಲೆ ನಾವು ಮುನ್ನೆಚ್ಚರಿಕೆಯಾಗಿ ಲಸಿಕೆ ಆಗ್ಬೋದು ಅಥವಾ ನಿರ್ವಹಣೆ ಬೇರೆ ರೀತಿ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೇಕು ಹೀಗೆ ಹಂತ ಹಂತವಾಗಿ ನಾವು ಮತ್ತು ಯಾವ ರೀತಿ ರಾಸುಗಳಿಗೆ ಒಂದು ಮೇವನ್ನು ಉಪಯೋಗಿಸಬೇಕು ಅಥವಾ ಏನು ತಿಂಡಿ ಮಿಶ್ರಣ ಆಹಾರ ಮಿಶ್ರಣ ಬರುತ್ತೆ ಅದನ್ನು ಯಾವ ರೀತಿ ಕೊಡಬೇಕು ಈ ರೀತಿ ಹಲವಾರು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ಹೈನುಗಾರಿಕೆ ಯಾವತ್ತೂ ಲಾಸ್ ಆಗಲ್ಲ ಅದರಲ್ಲೂ ಭಾಳ ಮುಖ್ಯವಾಗಿ ಹೆಣ್ಣು ಕರುಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆ ಹಾಲನ್ನು ಕುಡಿಸಿ ಅವನ್ನ ಸಾಕಾಣಿಕೆ ಮಾಡಿ ಒಂದು ವರ್ಷದಲ್ಲೇ ಅದು ಬೆಲೆ ನಿಲ್ಲೋ ಥರ ಮಾಡಿದ್ರೆ ನಿಜವಾಗಲೂ ಹೈನುಗಾರಿಕೆ ಲಾಭದಾಯಕವಾಗಿದೆ ಯಾರು ರೈತರು ಅವರೇ ಅವರೇ ನಿಂತು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿದ್ದಾರೆ ಅವರು ಲಾಭಗಳಿಸಿದ್ದಾರೆ ಇನ್ನೆಲ್ಲೋ ಸಿಟಿಲಿತ್ಕೊಂಡು ಗ್ರಾಮೀಣ ಭಾಗದಲ್ಲಿ ಬಂಡವಾಳ ಹಾಕಿ ಯಾರೋ ಇಬ್ಬರನ್ನ ಕೂಲಿ ಕಾರ್ಮಿಕರನ್ನ ಅಥವಾ ಆಳುಗಳನ್ನು ಬಿಟ್ಟು ಮಾಡ ಮಾಡುವಂಥ ಹೈನುಗಾರಿಕೆಯಲ್ಲಿ ಕೆಲವು ಜನ ನಷ್ಟ ಅನುಭವಿಸಿದ್ದಾರೆ ಆದ್ದರಿಂದ ಮತ್ತು ಎಷ್ಟೋ ಜನ ನಮ್ಮ ರೈತಾಪಿ ವರ್ಗದವರು ಹೈನುಗಾರಿಕೆಯಲ್ಲಿ ಒಂದು ಸಮಂಜಸವಾದ ವೈಜ್ಞಾನಿಕ ತಿಳುವಳಿಕೆ ಇಲ್ಲದೇ ಲಾಸ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ನಾವು ಒಂದು ಶ್ರದ್ಧೆ ವಹಿಸಬೇಕು ಇನ್ನೊಂದು ತಿಳುವಳಿಕೆ ಭಾಳ ಮುಖ್ಯವಾಗುತ್ತೆ ಈ ತಿಳುವಳಿಕೆ ಅಂತ ಬಂದಾಗ ನಾವು ಪ್ರಥಮವಾಗಿ ಈಗ ಹೈನುಗಾರಿಕೆಯಲ್ಲಿ ಒಬ್ಬ ರೈತ ತೊಡಸ್ಕೋತಾ ಇದ್ದೇನೆ ಮುಖ್ಯವಾಗಿ ಅವನು ರಾಸು ತರಬೇಕು ಒಂದು ಐನುಗೆ ಸೂಕ್ತವಾದ ರಾಸು ತರಬೇಕು ಯಾವ ರಾಸು ತರಬೇಕು ಅಲ್ಲಿಂದ ಪ್ರೈಮರಿಯಾಗಿ ನಾವು ಅಲ್ಲಿಂದ ಹೋಗೋದಾದರೆ ಹೈನುಗಾರಿಕೆ ಸೂಕ್ತವಾದ ರಾಸುಗಳು ಎಚ್ ಎಫ್ ಮಿಶ್ರ ತಳಿ ಎಸ್ ಎಫ್ ಎಚ್ ಎಫು ಶುದ್ಧ ತಳಿಗೆ ಹೋಗಬಾರ್ದು ಯಾಕಂದರೆ ಅದು ನಮ್ಮ ಒಂದು ಹವಾಗುಣಕ್ಕೆ ಅಥವಾ ಇಲ್ಲಿ ಹವಾಮಾನ ವೈಪರೀತ್ಯಕ್ಕೆ ಹೊಂದ್ಕೊಳ್ಳೋದು ಭಾಳ ಕಡಿಮೆ ಹಾಗಾಗಿ ಮಿಶ್ರ ತಳಿ ಎಚ್ ಎಫ್ಗೆ ಹೋಗಬೇಕಾಗುತ್ತೆ ಅದೊಂದು ಹೈನುಗಾರಿಕೆ ಸೂಕ್ತವಾದ ತಳಿ ಅದು ಬಿಟ್ಟರೆ ಅದೇ ರೀತಿ ಜೆರ್ಸಿ ಮಿಶ್ರ ತಳಿ ಅದೇ ರೀತಿ ಇನ್ನು ನಾಟಿ ತಳಿ ನಮಗೆ ಎಲ್ಲ ಒಂದು ಕಡೆ ಕೃಷಿಗೆ ತುಂಬ ಮುಖ್ಯವಾಗಿ ಉಪಯೋಗಿಸ್ತೀವಿ ಹೊರತು ಹೈನುಗಾರಿಕೆ ಅಂತ ಬಂದಾಗ ಅದು ಹಾಲು ಪರಿಶುದ್ಧತೆ ಇರುತ್ತೆ ಮತ್ತು ಗುಣಮಟ್ಟದಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಎಲ್ಲ ಎಲ್ಲ ಸರಿಯಾದ್ರೂ ನಾವು ಬಾ ಹೆಚ್ಚಿನ ಪ್ರಮಾಣದಲ್ಲಿ ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಏನು ನಮ್ಮ ಭಾಗಕ್ಕೆ ಕರ್ನಾಟಕ ಭಾಗಕ್ಕೆ ಅದರಲ್ಲೂ ನಮ್ಮ ಮೈಸೂರು ಜಿಲ್ಲೆ ಅಂತ ಜಿಲ್ಲೆಗೆ ಎಚ್ ಎಫ್ ತ ಎಚ್ ಎಫ್ ಮಿಶ್ರತಳಿನೂ ಸೂಕ್ತವಾಗುತ್ತೆ ಅದೇ ರೀತಿ ಜೆರ್ಸಿ ಜೆರ್ಸಿ ಮಿಶು ಮಿಶ್ರತಳಿನೂ ಸೂಕ್ತವಾಗುತ್ತೆ ಈಗ ಎಚ್ ಎಫ್ ಮಿಶ್ರ ತಳಿ ಅದನ್ನು ಈಗ ಪ್ರ ಪ್ರಾರಂಭದಲ್ಲಿ ಯಾರೋ ಈಗ ಮೊದಲನೇ ಬಾರಿ ಮಾಡ್ತಾಯಿದ್ದಾರೆ ಹೈನುಗಾರಿಕೆ ಅಂದಾಗ ಎಚ್ ಎಫ್ ಮಿಶ್ರ ತಳಿ ಹಸುವಿನ ಗುಣಲಕ್ಷಣಗಳನ್ನು ನಾವು ಫಸ್ಟು ತಿಳ್ಕೊಳ್ಬೇಕಾಗುತ್ತೆ ಯಾಕಂದರೆ ತಿಳುವಳಿಕೆ ಅನ್ನೋದು ಭಾಳ ಇಂಪಾರ್ಟೆಂಟು ಯಾವುದೇ ಒಂದು ನಾವು ಅಥವಾ ಉದ್ಯೋಗ ಮಾಡಬೇಕಾದ್ರೆ ತಿಳುವಳಿಕೆ ಅನ್ನೋದು ಫಸ್ಟು ವೈಜ್ಞಾನಿಕವಾಗಿ ನಾವು ತಿಳ್ಕೊಂಡಿರ್ಬೇಕು ಕೆಲವು ಅಂಶಗಳನ್ನು ಆ ರೀತಿ ಹೋದಾಗ ಎಚ್ ಎಫ್ ಮಿಶ್ರ ತಳಿಲಿ ನಾವು ಒಂದು ಎಚ್ ಎಫ್ ಮಿಶ್ರ ತಳಿ ಹೆಸರು ನೋಡಿದಾಗ ನಮಗೆ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಅದರ ಮೈ ಬಣ್ಣ ಕಪ್ಪು ಬಿಳುಪು ಪ್ಯಾಚ್ ಇರುತ್ತೆ ತದನಂತರ ಅದು ಬೃಹದಾರ್ಕರವಾಗಿ ದೊಡ್ಡದಿರುತ್ತೆ ಬೇರೆ ತಳಿಗಳಿಗೋಸ್ಕೊಂಡ್ರೆ ಜೊತೆಗೆ ಆ ಎಚ್ ಎಫ್ ಮಿಶ್ರ ತಳಿಲಿ ಬಗರಿ ಅಂತೇನು ಹೇಳ್ತೀವಿ ಹೊಟ್ಟೆ ಭಾಗದಲ್ಲಿ ಬಗರಿ ಆ ಬಗರಿಗಳು ಅಡ್ಡಡ್ಡ ಜಾಸ್ತಿ ಚಾಚಿಕೊಂಡಿರುತ್ತೆ ಹಾಗೆಯೇ ಕೆತ್ತಲು ಬಂದರೆ ದೋಣಿ ಆಕಾರದಲ್ಲಿರಬೇಕು ಆಮೇಲೆ ಬಾಲ ಆದಷ್ಟು ಉದ್ದ ಇರಬೇಕು ಮತ್ತು ಕತ್ತು ಕತ್ತಿನ ಭಾಗ ಏನಿರುತ್ತದೆ ಆ ಕತ್ತಿನ ಭಾಗ ತುಂಬ ನೀಳುವಾಗಿದ್ದರೆ ಮ ಮತ್ತು ಹಸೆ ಬೆನ್ನು ಹಸೆ ಏನು ಹೇಳ್ತೀವಿ ಅದು ಆದಷ್ಟು ಸಮತಟ್ವಾಗಿರಬೇಕು ಇವೆಲ್ಲ ಗುಣಲಕ್ಷಣಗಳು ಇದ್ದರೆ ಅದು ನಿಜಕ್ಕೂ ಒಳ್ಳೆಯ ಹಾಲು ಕೊಡುವಂಥ ಎಚ್ ಎಫ್ ಎಚ್ ಎಫ್ ಮಿಶ್ರ ತಳಿಯಾಗಿರುತ್ತೆ ಹಾಗಾಗಿ ಈ ನಾನು ಏನು ಈಗ ಒಂದು ಐದಾರು ಅಂಶಗಳನ್ನು ಹೇಳಿದೆ ಅದರ ಬಣ್ಣ ಕೆಚ್ಚಲು ಆಕಾರ ಬೆನ್ನಿನ ಆಸೆ ಬಗರಿ ಬಾಲದ ಉದ್ದ ಹಾಗೆಯೇ ಕೆಚ್ಚಲಿನಲ್ಲಿ ತೊಟ್ಟುಗಳ ಮಧ್ಯೆ ಬರುವ ಅಂತರ ಯಾವತ್ತೂ ತೊಟ್ಟುಗಳ ಮಧ್ಯೆ ಬರುವ ಅಂತರ ಜಾ ಹೆಚ್ಚಿರಬೇಕು ಹೆಚ್ಚು ಇದ್ರಾಗ ಏನಾಗುತ್ತೆ ಆ ಒಂದು ತೊಟ್ಟಿಗೆ ಸಂಬಂಧಂತ ಚೀಲ ಏನಿರುತ್ತೆ ಹಾಲು ತುಂಬೋ ಚೀಲ ಅದು ಶೇಖರಣಾ ಸಾಮರ್ಥ್ಯ ಜಾಸ್ತಿ ಜಾಸ್ತಿ ಇರುತ್ತೆ ಜಾಸ್ತಿ ಇದ್ದಾಗ ಹೆಚ್ಚಿನ ಹಾಲು ಕೊಡುವ ಸಾಮರ್ಥ್ಯ ಆ ರಾಸು ಇರುತ್ತೆ ಹಾಗಾಗಿ ಇಷ್ಟು ಅಂಶಗಳನ್ನು ಗಮನಿಸಬೇಕಾಗುತ್ತೆ ಅದೇ ರೀತಿ ಹಿಂದೆ ಮತ್ತು ಮುಂದೆ ಇರೋ ತೊಟ್ಟುಗಳ ಮಧ್ಯೆ ಒಂದು ಒಂದು ಒಂದೇ ಉದ್ದ ಇರಬಾರ್ದವು ಮುಂದಗಡೆ ತೊಟ್ಟು ಹಿಂದ್ಗಡೆ ತೊಟ್ಟುಗಳ ಅಂತರ ಉದ್ದ ಡಬಲ್ ಇರಬೇಕು ಈಗ ಮುಂದಗಡೆ ತೊಟ್ಟು ಸ್ವಲ್ಪ ತುಂಡ ಇದ್ದರೆ ಹಿಂದುಗಡೆ ತೊಟ್ಟು ಉದ್ದ ಇರುತ್ತೆ ಅದನ್ನೆಲ್ಲ ನೋಡಿ ನೀವು ತೊಗೊಳ್ಬೇಕು ಹಾಗೇ ರಾಸ್ ತೊಗೊಳ್ಬೇಕಾದ್ರೆ ಬಹುಮುಖ್ಯವಾಗಿ ಈಗ ಹೆಚ್ಚು ನಮ್ಮ ರೈತರ ವರ್ಗದವರು ನಾವು ಕ್ಷೇತ್ರ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ನೋಡಿದಾಗ ಹೈನುಗಾರಿಕೆಯಲ್ಲಿ ಆಸಕ್ತ ನಿರುದ್ಯೋಗಿ ಯುವಕರು ಉರಿತ ಪಶು ವೈದ್ಯರ ಸಲಹೆ ಪಡೆದು ವೈಜ್ಞಾನಿಕವಾಗಿ ಹೈನುಗಾರಿಕೆ ಮಾಡಿದಲ್ಲಿ ಹೆಚ್ಚಿನ ಆದಾಯ ನಿಶ್ಚಿತವಾಗಿರುತ್ತದೆ ತುಂಬಿದ ಗರ್ಭ ಗರ್ಭಾವಸ್ಥೆಯಲ್ಲಿರುವಂಥ ರಾಸವನ್ನು ತಗೊಂಡು ಬರ್ತಾರೆ ಆ ಗರ್ಭಾವಸ್ಥೆಯಲ್ಲಿ ನಾವು ನೋಡಿದಾಗೆ ಅವರು ಪಾಪ ಕೆಚ್ಚಲುಗಳನ್ನು ಅಥವಾ ತೊಟ್ಟುಗಳನ್ನು ಮುಟ್ ನೋಡಿರೋದಿಲ್ಲ ಇಲ್ಲ ಒಂದು ಕಡೆ ಒಳಗಡೆ ತೊಟ್ಟಿನಲ್ಲಿ ದುರ್ಮಾಂಸನೋ ಇಲ್ಲ ಹಿಂದೆ ಬಾವು ಆಗಿರೋದು ಅಥವಾ ಆ ಒಂದು ಅಂಗಾಂಶ ಏನಿರುತ್ತೆ ಒಳಗಡೆ ಹಾಲು ಉತ್ಪಾದನೆ ಮಾಡೋಂಥ ಅಂಗಾಂಶ ಅದು ಸಪ್ತಿರೋ ಅಂಥ ಚಾನ್ಸಸ್ ಇರುತ್ತೆ ಆ ತೊಟ್ಟಿನಲ್ಲಿ ಹಾಲು ಬರ್ತಾರಲ್ಲ ಬಟ್ ಗ ಗರ್ಭಾವಸ್ಥೆಯಲ್ಲಿ ಅದನ್ನು ನೀವು ಪತ್ತೆ ಹತ್ತಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ರಾಸುಗಳನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನೀವು ಆ ತೊಟ್ಟುಗಳನ್ನು ಒಂದು ಸಲ ಹಾಲು ಕ್ ರೈತರು ಅಥವಾ ಮಾರುವಂಥ ಮಾಲೀಕರು ಹಾಲು ಕರಿಬೇಡಿ ಅಂತ ಹೇಳ್ತಾರೆ ಹಾಲು ಕರೆಯೋದೇ ಬೇಕಿಲ್ಲ ಅಟ್ಲೀಸ್ಟ್ ಕೊನೆ ಪಕ್ಷ ಅದರ ತೊಟ್ಟುಗಳನ್ನು ಮುಟ್ಟೋದು ಅಲ್ಲೇನಾದ್ರೂ ಗಟ್ಟಿ ಪದಾರ್ಥ ಸಿಕ್ಕಿದ್ರೆ ಅಥವಾ ನಾರಿನ ಥರ ಸಿಕ್ಕಿದ್ರೆ ದುರ್ಮಾಂಸ ಸಿಗೋದು ಗೊತ್ತಾಗುತ್ತೆ ಸಾಮಾನ್ಯವಾಗಿ ರೈತರಿಗೆ ಅದನ್ನೆಲ್ಲ ಗಮನಿಸ್ಕೋಬೇಕಾಗುತ್ತೆ ಹಾಗೆ ಕೆಚುರನ್ನು ಒಂದು ಸಲ ಕೈ ಹಾಕಿ ಅದನ್ನು ಮುಟ್ಟು ಮುಟ್ಟಿದಾಗ ನಮಗೆ ಗೊತ್ತಾಗುತ್ತೆ ಒಳಗಡೆ ಕಲ್ಲು ಥರ ತುಂಬ ಹಾಡಾಗಿ ತುಂಬ ಗಟ್ಟಿಯಾಗಿ ಸಿಕ್ಕಿದ್ರೆ ಅದು ಹಿಂದೆ ಬಾವವಾಗಿರೋ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಒಳಗಡೆ ದುರ್ಮಾಸ ಕಟ್ಟರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆಗ ಕರು ಹಾಕಿದ ನಂತರ ಅದು ನಿಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆ ರಾಸವನ್ನು ಕೊಂಡಬೇಕಾದ್ರೆ ನೀವು ದಯಮಾಡಿ ಅದನ್ನು ಗಮನಿಸ್ಕೊಳ್ಳಿ ಇದು ಎಚ್ ಎಫ್ ತಳಿ ಬಗ್ಗೆ ಹೇಳೋದಾದರೆ ಇಷ್ಟು ಹೇಳ್ಬೋದು ನಂತರ ಇನ್ನು ಜರ್ಸಿ ತಳಿಗೆ ಹೋಗೋಣ ಜರ್ಸಿ ತಳಿ ಸಾಮಾನ್ಯವಾಗಿ ಕೆಂದು ಬಣ್ಣ ಇದ್ದ ತಕ್ಷಣ ಜರ್ಸಿ ತಳಿ ಅನ್ಕೊಂಡ್ಬಿಡ್ತಾರೆ ದಯಮಾಡಿ ಹೌದು ಕೆಂದು ಜರ್ಸಿ ತಳಿಯ ಬಣ್ಣನೇ ಕಂದು ಬಣ್ಣ ಏನು ಕೆಂದಸು ಅಂತಾರೆ ನಮ್ಮ ನಾಡ ಭಾಷೆಯಲ್ಲಿ ಅದು ಕಂದು ಬಣ್ಣ ಇರುತ್ತೆ ಕಂದು ಬಣ್ಣ ಇದ್ದ ತಕ್ಷಣ ನಾವು ಜರ್ಸಿ ಹಸು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಎಷ್ಟೋ ನಮ್ಮ ದೇಶದಲ್ಲಿಗಳು ಕೂಡ ಕಂದು ಬಣ್ಣ ಇರುತ್ತೆ ಬಟ್ ಜರ್ಸಿ ತಳಿಯಲ್ಲಿ ಬಹಳ ಮುಖ್ಯವಾಗಿ ನೋಡ್ಬೇಕಾದ್ರೆ ನೀವು ಈ ಹಣೆ ಭಾಗ ಮುಖಭಾಗ ಏನು ನಮ್ಮ ಫ್ರಂಟ್ ಫೇಸ್ ಅಂತ ಹೇಳ್ತೀವಿ ಆ ಮುಖಭಾಗ ತಗ್ಗಿರುತ್ತೆ ತಗ್ಗಿರುತ್ತೆ ಅದೇ ರೀತಿ ಇದನ್ನು ಕೂಡ ಕತ್ತು ಭಾಳ ನೀರವಾಗಿ ಉದ್ದವಾಗಿರಬೇಕು ತದನಂತರ ಮೈ ಪೂರ್ತಿ ಕಂದು ಬಣ್ಣ ಇರುತ್ತೆ ಇದರಲ್ಲಿ ಯಾವುದೇ ಒಂದು ಪ್ಯಾಚುಗಳಾಗಲಿ ಮಧ್ಯ ಮಧ್ಯೆ ಬೇರೆ ಬಣ್ಣ ಆಗಲಿ ಅದು ನಮಗೆ ಜೆರ್ಸಿ ತಳಿಯ ಬಣ್ಣ ಅಲ್ಲ ಸ್ವಲ್ಪ ಬೇರೆ ಬಣ್ಣ ಅದಕ್ಕೆ ಮಿಕ್ಸ್ ಆಗಿದ್ರು ಅದನ್ನು ನಾವು ಸ್ವಲ್ಪ ಕ್ರಾ ಕ್ರಾಸಿಂಗ್ ಅಂದರೆ ಕ್ರಾಸಿಂಗ್ ಜಾಸ್ತಿ ಆಗಿದೆ ಅಂತ ಹೇಳ್ಬೇಕಾಗುತ್ತೆ ನಾವು ಒಂದು ಐನಿಗೆ ಸೂಕ್ತವಾದಂಥ ಜಸಿ ತಳಿ ನೋಡಿದಾಗ ಮೈಪೂರ್ತ ಒಂದೇ ಕಂದು ಬಣ್ಣ ಇರಬೇಕು ಅದೇ ರೀತಿ ಇದರಲ್ಲೂ ಕೂಡ ಬಾಲ ಉದ್ದ ಇರಬೇಕು ತೊಟ್ಟುಗಳ ನಡುವೆ ಅಂತರ ಜಾಸ್ತಿ ಇರಬೇಕು ಕೆಚ್ಚಲು ದೋಣಿ ಆಕಾರದಲ್ಲಿರಬೇಕು ಬಗರಿ ಮೂಳೆ ಸ್ವಲ್ಪ ಆಚೆಗೆ ಜಾಸ್ತಿ ಚಾಚು ಇರಬೇಕು ಮತ್ತು ಕತ್ತು ನೀಳುವಾಗಿರಬೇಕು ಇಷ್ಟು ಇವನ್ನ ನೀವು ರಾಸುನ ಆಯ್ಕೆ ಮಾಡಬೇಕಾದ್ರೆ ಗಮನಿಸಬೇಕಾಗುತ್ತೆ ಇದು ಜಸಿ ತಳಿ ಈಗ ನಾವು ಹೈನುಗಾರಿಕೆಗೆ ಸು ಸೂಕ್ತವಾದಂಥ ರಾಸುಗಳನ್ನ ಆಯ್ಕೆ ಮಾಡುವಂಥ ಇಟ್ಕೊಳ್ಳಿ ಈಗ ನಾವು ಇದೇ ಪ್ರಥಮ ಬಾರಿಗೆ ಒಬ್ಬ ರೈತ ಮಾಡ್ತಾಯಿದ್ದಾನೆ ಈಗ ನಾನು ಹೇಳಿದ ಗ ಅಂಶಗಳನ್ನು ಗಮನದಲ್ಲಿಟ್ಕೊಂಡ ರಾಸುಗಳ ಗುಣಲಕ್ಷಣಗಳನ್ನ ತಿಳ್ಕೊಂಡೇ ಹಸುನ ಮನೆಗೆ ತಂದ ಖರೀದಿ ಮಾಡಿಕೊಂಡು ಅಂತ ಇಟ್ಕೊಳ್ಳೋಣ ಈಗ ಮ ಗರ್ಭಾವಸ್ಥೆಯಲ್ಲಿ ತುಂಬು ಗರ್ಭಿಣಿಯ ಹಸುವನ್ನ ತಂದಿದ್ದಾನೆ ಮನೆಗೆ ಈಗ ಅದು ಕರು ಹಾಕೋ ಸಮಯದಲ್ಲಿ ಎಚ್ ಎಚ್ಚರ ವಹಿಸಬೇಕಾಗುತ್ತೆ ಯಾಕಂದರೆ ನಾವು ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ನೋಡಿದಾಗ ಕರು ಹಾಕುವಾಗ ಮೊದಲನೇ ಬೆದೆ ಅಥವಾ ಮೊದಲನೇ ಬಾರಿ ಕರು ಹಾಕುವಂಥ ಮೊದಲನೇ ಸೂರಿನಲ್ಲಿ ರಾಸುಗಳಿಗೆ ಯಾವುದೇ ರೀತಿ ಕ್ಯಾಲ್ಶಿಯಮ್ ಆಗೋಲ್ಲ ಬಟ್ ಆದರೆ ಬಹಳ ಮುಖ್ಯವಾಗಿ ಮೊದಲನೇ ಸೂಲಿನಲ್ಲಿ ಅದು ಏನು ನಡು ಅಂತೀವಿ ನಡು ಸೊಂಡ್ರಿ ಬಳೆ ಅಂತ ನಮ್ಮ ನಾಡು ಭಾಷೆಲಿ ಹೇಳ್ತೀವಿ ಅದು ಭಾಳ ಚಿಕ್ಕದಿರುತ್ತೆ ಯಾಕಂದರೆ ಪ್ರಥಮ ಬಾರಿಗೆ ಅದು ಆಗ್ತಾ ಇರ್ತದೆ ಅಂಥ ಸಮಯದಲ್ಲಿ ಮಡಿಲು ಮಡಿಲು ಅಂತ ಏನು ಹೇಳ್ತೀವಿ ಆ ಜಾಗದಲ್ಲಿ ಆದಷ್ಟು ಜಾಗ ಕಡಿಮೆ ಇರುತ್ತೆ ಕರು ಬರಲಿಕ್ಕೆ ಕರು ಬೇನೆ ಆಗದ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅದೇನು ನಾವು ಒಂದು ಗರ್ಭದಲ್ಲಿನ ನೀರು ಬರುತ್ತೆ ಆ ನೀರು ಆಚೆ ಬಂದ ಮೇಲೆ ನೀರಿನ ಪಟ್ಟಣ ಆಚೆ ಬಂದ ಮೇಲೆ ಅಥವಾ ಒಂದ್ಸಲ ನೀರು ಪಟ್ಟಣ ಕರು ಬಂದಮೇಲೆ ಬರ್ಬೋದು ಸಾಧಾರಣವಾಗಿ ಮೊದಲೇ ಬರುತ್ತೆ ಬಟ್ ಕೆಲವು ಸಲ ಕರು ಬಂದ ನಂತರ ಆ ನೀರು ಪಟ್ಟಣ ಬರ್ಬೋದು ಆ ನೀರು ಪಟ್ಟಣ ಬಂದ ನಂತರ ಕಾಲು ಕಾಣ್ಬೋದು ರೈತನಿಗೆ ಕರು ಹಾಕೋ ಸಮಯದಲ್ಲಿ ಆ ಸಮಯದಲ್ಲಿ ರೈತ ಕಾಲು ಎರಡೂ ಬಂದಿದೆಯಾ ಅಂತ ನೋಡ್ಕೊಳ್ಬೇಕಾಗುತ್ತೆ ಅದೇ ರೀತಿ ಕಾಲಿನ ಹಿಂದೆನೇ ಕತ್ ತಲೆ ಇದೆಯೋ ಇಲ್ಲವೋ ನೋಡ್ಕೊಳ್ಬೇಕಾಗುತ್ತೆ ತಲೆನೂ ಕಂಡು ಕಾಲು ಎರಡು ನೇರವಾಗಿ ಬಂದಿದ್ದರೆ ಅದು ಸುಲಭವಾಗಿ ಕರು ಹಾಕ್ಕೊಳ್ಳುತ್ತೆ ಮತ್ತು ಅದಕ್ಕೆ ಯಾವುದೇ ರೀತಿ ಪಶು ವೈದ್ಯರಾಗಲಿ ಅಥವಾ ಬೇರೆ ಯಾರು ನೀವು ನಿಮ್ಮ ರೈತರ ಒಂದು ಇಂಟ್ರವೆನ್ಷನ್ ಬೇಕಾಗಿಲ್ಲ ಆದರೆ ಅದೇ ಅದನ್ನು ಬಿಟ್ಟು ಅಕಸ್ಮಾತು ಒಂದು ಕಾಲು ಬಂತು ಒಂದು ಕಾಲು ಒಳಗಡೆ ಸೇರಿಬಿಟ್ಟಿದೆ ಅಥವಾ ತಲೆ ಕಾಣ್ತಾನೆ ಇಲ್ಲ ಒಳಗಡೆ ಇದೆ ತುಂಬ ಇದೆ ಗಂಟೆಗಟ್ಟಲೆ ಸಾಲಡಿ ಸಮಯ ಆಗಿಬಿಟ್ಟಿದೆ ಅಂತ ಹೇಳಿದಾಗ ರೈತ ದಯಮಾಡಿ ಅಶುದ್ಧ ಹತ್ತಿರದ ಪಶುವೈದ್ಯರನ್ನ ಕರೆಸ್ಬೇಕಾಗುತ್ತೆ ಆಗ ಪಶು ವೈದ್ಯರಾದರೂ ಸರಿಯಾಗಿ ನೋಡಿ ತಲೆನ ತಲೆ ಬಂದಿದೆಯಾ ಮೇಲ್ಗಡೆ ಆ ಒಂದು ಏನು ನಡುದು ಬಳೆ ಇರುತ್ತೆ ಆ ಬಳೆ ರಿಂಗ್ ಒಳಗಡೆ ತಲೆ ಬಂದಿದೆಯಾ ಇಲ್ಲ ಇಲ್ಲ ಕಾಲು ಎರಡೂ ಒಂದು ಮಡಿ ಒಳಗಡೆ ಮಡಚ್ಕೊಳ್ಳೋ ಚಾಸ್ ಚಾನ್ಸಸ್ ಇರುತ್ತೆ ಆ ಥರ ಮಡ್ಚ್ಕೊಂಡಿದ್ರೆ ಆಗೇನು ಮಾಡಬೇಕು ಅದು ಸರಿಪಡಿಸ್ಕೊಂಡು ಅವರು ಪಶು ವೈದ್ಯರು ಕರುನ ತೆಗಿತಾರೆ ಹಾಗಾಗಿಬಿಟ್ಟು ಇಲ್ಲ ಕರು ಹಾಕುತ್ತೆ ಅಂದ್ಬಿಟ್ಟು ಗಂಟೆ ಯಾಕಂದರೆ ಬೇನೆ ಮೂರು ಅಂತ ಇದೆ ಮೊದಲನೇದು ಒಳಗಡೆ ಹಾರ್ಮೋನ್ ಹಂತದಲ್ಲಿ ಒಳಗಡೆ ಗರ್ಭಕೋಶ ಗರ್ಭದ ಚೀಲ ಓಪನ್ ಆಗುತ್ತೆ ಎರಡನೇದು ಗರ್ಭ ಚೀಲ ಓಪನ್ ಆದ ನಂತರ ಕರುನೆ ಆಚೆ ಬಂದು ನಡು ನಡು ಕೂತ್ಕೊಳುತ್ತೆ ತದನಂತರ ಹೊರಗಡೆ ಹಾಕುವಂಥದ್ದು ಇದು ಮೂರು ಹಂತದಲ್ಲಿ ಕರು ಹಾಕುವ ಒಂದು ಪ್ರಕ್ರಿಯೆ ನಡೆಯುತ್ತೆ ಆ ಪ್ರಕ್ರಿಯೆಯಲ್ಲಿ ಮೊದಲನೇ ಹಂತದಲ್ಲಿ ಯಾರಿಗೂ ಏನು ಗೊತ್ತಾಗಲ್ಲ ಎರಡನೇ ಹಂತದಲ್ಲಿ ಯಾವಾಗ ಗರ್ಭ ಗರ್ಭ ಚೀಲ ಗರ್ಭಕೋಶದ ಚೀಲ ಓಪನ್ ಆಗುತ್ತೆ ತೆರೆಯುತ್ತೆ ಆವಾಗ ಗರ್ಭದ ನೀರು ಅದೆಲ್ಲ ಬರುತ್ತಲ್ಲ ಆವಾಗ ಆವಾಗಲಿಂದ ರೈತನ ಒಂದು ಪಾತ್ರ ಅಲ್ಲಿ ಬರುತ್ತೆ ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಅದನ್ನು ನಿರ್ವಹಣೆ ಮಾಡಬೇಕು ಹತ್ತಿರದ ಪಶು ಏನು ನಾವು ಕರು ಹಾಕೋ ಸಮಯದಲ್ಲಿ ಕಷ್ಟ ಆದ ಸಮಯದಲ್ಲಿ ಸಂಪರ್ಕಿಸಿ ಕರುವನ್ನ ಆಚೆ ತಗೊಳ್ಬೇಕಾಗುತ್ತೆ ಕರು ಹಾಕಿದ ನಂತರ ಏನು ಮಾಡಬೇಕು ರೈತ ಕರು ಹೊರಗಡೆ ಬಂದ ತಕ್ಷಣ ಅದ್ರ ಮೇಲಿರೋ ಲೋಳೆ ಏನು ಗರ್ಭಚೂರಿಯಿಂದ ಲೋಳೆ ಬಂದಿರುತ್ತೆ ಆ ಲೋಳೆನೆಲ್ಲ ಒಂದು ಶುದ್ಧವಾದ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಮತ್ತು ಏನು ಬಾಯಲ್ಲಿರುವಂತಹ ಲೋಳೆಯೆಲ್ಲ ತೆಗೆದು ಅದನ್ನು ನಾವು ಇದು ಒಂದು ಡ್ರೈ ಡ್ರೈ ಆಗಿಡಬೇಕಾಗುತ್ತೆ ತದನಂತರ ಆ ಕರುವನ್ನ ತೆಗೆದುಕೊಂಡು ಯಾಕಂದರೆ ಅದು ಆಗ್ತಾನೆ ಹೊರಡೆ ಬಂದಿರುತ್ತೆ ಪ್ರಪಂಚಕ್ಕೆ ಹಂತದಲ್ಲಿ ನಾವು ಅದರ ಬಾಯನಕ್ಕೆ ಅಮ್ಮನ ಹಸುವಿನ ಕೆಚ್ಚಿಲಿನ ತೊಟ್ಟನ್ನು ಇಡೋದ್ರ ಮುಖಾಂತರ ಅದು ಹಾಲು ಕುಡಿಲಿಕ್ಕೆ ಅಭ್ಯಾಸ ಮಾಡಿಸ್ಬೇಕಾಗುತ್ತೆ ಯಾಕಂದರೆ ಸಾಮಾನ್ಯವಾಗಿ ಕರು ಹಾಕಿದ ಮೂರು ಗಂಟೆ ಒಳಗಾಗಿ ಅದು ಕನಿಷ್ಠ ಏನು ಕರು ಹುಟ್ಟಿರುತ್ತೆ ಅದರ ಶೇಕಡ ಐದರಷ್ಟು ತೂಕದಷ್ಟು ಹಾಲು ಕುಡಿಬೇಕು ಅಂದರೆ ಹತ್ತು ಕೆ ಜಿ ಬರುತ್ತೆ ಒಂದು ಕರುವೆ ಅಂದರೆ ಕೊನೆ ಪಕ್ಷ ಐದು ಐನೂರು ಅರ್ಧ ಲೀಟ್ರ್ ಹಾಲಿನಾರು ಕುಡಿಸ್ಬೇಕಾಗುತ್ತೆ ಕರು ಹಾಕಿದ ಮೂರು ಗಂಟೆ ಒಳಗಾಗಿ ಯಾಕಂದರೆ ಆ ಏನು ಗಿಣ್ಣಾಲು ಅಂತ ಇರುತ್ತೆ ಕರು ಹಾಕಿದ ತಕ್ಷಣ ಆ ಗಿಣ್ಣಾಲಿನಲ್ಲಿ ಹಲವಾರು ರೋಗ ನಿರೋಧಕ ಶಕ್ತಿಗಳು ಉಳ್ಳಂತಹ ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ ಕಿಣಗಳು ಅಂತ ಹೇಳ್ತೀವಿ ಮತ್ತು ಏನೋ ಕ್ರಿಜಾಂಶಗಳು ಅಂತ ಹೇಳ್ತೀವಿ ಎಲ್ಲ ಆ ಒಂದು ಹಾಲು ತುಂಬ ಪೌಷ್ಟಿಕತೆ ಪೌಷ್ಟಿಕತೆಯಿಂದ ಇರುತ್ತೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಆ ಕರುಗೆ ಹಲವಾರು ರೋಗಗಳನ್ನು ತಡೆಗಟ್ಟುವ ಒಂದು ಪೌಷ್ಟಿಕಾಂಶಗಳನ್ನು ಆ ಹಾಲು ಮುಖಾಂತರ ರಾಸು ಕರುವಿಗೆ ಕೊಡುತ್ತೆ ಹಾಗಾಗಿ ಕರು ಹಾಕಿದ ಮೂರು ಗಂಟೆ ಒಳಗಾಗಿ ಹಾಲನ್ನು ಕನಿಷ್ಠ ಅದರ ತೂಕದ ಶೇಕಡ ಐದರಷ್ಟು ಪ್ರಮಾಣದಲ್ಲಿ ಕುಡಿಸ್ಬೇಕಾಗುತ್ತೆ ಬ ಆದರೆ ಪ್ರತಿದಿನ ಶ ಅದರ ಬಾ ದೇಹದ ತೂಕದ ಕರುವಿನ ದೇಹದ ತೂಕದ ಹತ್ತರಷ್ಟು ಶೇಕಡ ಹತ್ತರಷ್ಟು ಹಾಲು ಅಂದರೆ ಸಾಮಾನ್ಯವಾಗಿ ನಮ್ಮ ಎಚ್ ಎಫ್ ಕರುಗಳಾದರೆ ಮೂವತ್ತ ನಲ್ವತ್ತು ಕೆ ಜಿ ಇರುತ್ತೆ ಜರ್ಸಿ ಕರುಗಳಾದರೆ ಮೂವತ್ತು ಕೆ ಜಿ ಇರುತ್ತೆ ಮೂವತ್ತು ಕೆ ಜಿ ಒಂದು ಕರು ಇದೆ ಅಂತ ಹೇಳಿದರೆ ಜರ್ಸಿ ಕರು ಅಲ್ಲಿಗೆ ಶೇಕಡ ಹತ್ತು ಅಂದರೆ ದಿನಕ್ಕೆ ಮೂರು ಲೀಟ್ರು ಅಂದರೆ ಬೆಳಿಗ್ಗೆ ಒಂದೂವರೆ ಲೀಟ್ರು ಸಂಜೆ ಒಂದೂವರೆ ಲೀಟ್ರೂ ಹಾಲು ಕೊಡಬೇಕಾಗುತ್ತೆ ಅಷ್ಟು ಕೊಟ್ಟರೆ ಮಾತ್ರ ಏನಪ್ಪ ಇಷ್ಟು ಹಾಲನ್ನ ಕರುಗೆ ಕೊಟ್ಬಿಟ್ರೆ ನಾವೇನು ಹಾಲು ಹಾಕೋದು ಅಂತ ನಿಮ್ಗೆ ಅನಿಸ್ಬೋದು ಬಟ್ ಅಷ್ಟು ಹಾಲು ಕೊಟ್ಟಾಗ ಏನಾಗುತ್ತೆ ಸರಿಯಾಗಿ ಒಂದು ವಸ್ತುಗಳ ಅದು ಬೆದೆಗೆ ಬಂದು ಗರ್ಭಧರಿಸೋ ಒಂದು ಅವಕಾಶ ಜಾಸ್ತಿ ಇರುತ್ತೆ ಹೈನುಗಾರಿಕೆಯಲ್ಲಿ ರೈತರೇ ಬಹಳ ಭಾಳ ಮುಖ್ಯವಾಗಿ ತಿಳ್ಕೊಳ್ಳಿ ಬರೀ ಹಾಲನ್ನು ಕರೆಯೋದು ಮತ್ತು ಹಾಲನ್ನು ಹಾಕೋದ್ರ ಮುಖಾಂತರ ನಾನು ಲಾಭ ಗಳಿಸ್ತೀನಿ ಅಂದರೆ ಅದು ಭಾಳ ಕಷ್ಟ ಪ ಕಷ್ಟ ಅದ್ರ ಬದಲು ಈ ಥರ ಕರುಗಳನ್ನು ಉತ್ತಮವಾದ ರೀತಿಯಲ್ಲಿ ಪೋಷಣೆ ಮಾಡಿ ಅವನ್ನ ಒಂದು ವರ್ಷ ವರ್ಷದೊಳಗಾಗಿ ಬೆದೆಗೆ ಬೆದೆಯಂತ ತಲುಪುವ ಹಾಗೆ ಮಾಡಿ ಮತ್ತು ಗರ್ಭ ಧರಿಸಿದರೆ ನಿಜಕ್ಕೂ ಅದು ನಿಮಗೆ ಏನು ಹಾಲಲ್ಲಿ ನೀವು ಲಾಭಗಳಿಸಿದ್ರೆ ಅದಕ್ಕಿಂತ ಹೆಚ್ಚು ಲಾಭನ ನೀವು ಕರು ಸಾಕಾಣಿಕೆ ಮುಖಾಂತರ ಅಥವಾ ಕರು ಮಾರಾಟ ಮುಖಾಡೋ ಮುಖ ಮುಖಾಂತರ ಕರು ಮಾರಾಟ ಮಾಡುವ ಮುಖಾಂತರ ನೀವು ಲಾಭ ಗಳಿಸ್ಬೋದು ಹಾಗಾಗಿ ಕರು ಸಾಕಾಣಿಕೆ ದಯವಿಟ್ಟು ಎಲ್ಲ ಶುದ್ಧ ವಹಿಸಬೇಕಾಗುತ್ತೆ ಹೈನುಗಾರಿಕೆಯಲ್ಲಿ ನಾನು ತೊಡಿಸ್ಕೊ ತೊಡಿಸ್ಕೊಳ್ತೀನಿ ಅನ್ನೋರು ಕರು ಆಯಿತು ಈಗ ಕರು ಹಾಕಾಯಿತು ಕರುಗೂ ಪೋಷಣೆ ಮಾಡಿದ್ರಿ ಏನು ಪ್ರಾಥಮಿಕವಾಗಿ ಮೊದಲನೇ ದಿನ ಏನು ಮಾಡಬೇಕು ಅದೆಲ್ಲ ಮಾಡಿದ್ರಿ ಮುಂದೆ ಕೆಚ್ಚಲು ಕೆಚ್ಚು ಈಗ ಅದು ಹಲವಾರು ಬಾರಿ ನಾವು ಅಡ್ಡ ರೆಡಿ ಹೇಳ್ತೀವಿ ಅಂದರೆ ಕೆಚ್ಚಿನಲ್ಲಿ ಏನು ಹಾಲು ಉತ್ಪಾದನೆ ಮಾಡ್ತಾರೆ ನೀರಿನ ಕೆಚ್ಚಲನ್ನ ಸುತ್ತ ಸೇರಿಕೊಳ್ಳೋವಂಥದ್ದು ಅದನ್ನ ನಾಡು ಭಾಷೆಯಲ್ಲಿ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಕೆಚ್ಚಲು ಗಾಜಾಯಿತು ಅಂತ ಹೇಳ್ತಾರೆ ಅದಕ್ಕೆ ನಾವು ಅಲೋವಿರಾ ಹಾಕಿದ್ರು ಅಥವಾ ಒಂದು ತಣ್ಣೀರನ್ನು ಹಾಕೋದ್ರ ಮುಖಾಂತರ ಕಡಿಮೆ ಮಾಡ್ಕೋಬೋದು ಆದರೆ ಒಂದು ದಯವಿಟ್ಟು ಗಮನಿಸಿ ರೈತರೆ ಕೆಚ್ಚಿಲಿನ ಗಾಜುಗೂ ಬಾವುಗೂ ಭಾಳ ವ್ಯತ್ಯಾಸ ಇದೆ ಕೆಚ್ಚಿಲಿನ ಗಾಜು ಕರು ಹಾಕಿದಾಗ ಮಾತ್ರ ಬರುತ್ತೆ ಆದರೆ ಬೇರೆ ಟೈಮಲ್ಲಿ ಅದೇ ರೀತಿ ಕೆಚ್ಚಲು ಉತ್ಕೊಂಡ್ರೆ ಅದು ಕೆಚ್ಚಲು ಗಾಜಲ್ಲ ಅದು ಅದು ಬಾವು ಆಗಿರುತ್ತೆ ಹಾಗಾಗಿ ದಯಮಾಡಿ ನೀವು ಬೇರೆ ದಿನಗಳಲ್ಲಿ ಕರು ಹಾಕಿದ ಅಂಥ ದಿನಗಳಲ್ಲಿ ಆ ಥರ ಕಂಡು ಬಂದಲ್ಲಿ ಆದಷ್ಟು ಬೇಗ ಅದನ್ನು ಪತ್ತೆ ಮಾಡಿ ಪಶುವೈದರಿಂದ ಚಿಕಿತ್ಸೆ ಕೊಡಿಸ್ಬೇಕಾಗುತ್ತೆ ಇಷ್ಟು ನೀವು ರಾಸನ ತಂದು ಗರ್ಭಾವಸ್ಥೆಯಲ್ಲಿ ಕರುವಾಕ್ಸಿ ಕರು ಹಾಕಿಸಿದ ನಂತರ ಅದನ್ನು ಕರುವಿನ ಪ್ರಾಥಮಿಕವಾಗಿ ಏನು ಪೋಷಣೆ ಮಾಡಬೇಕು ಅದ್ರ ಬಗ್ಗೆ ನಾನು ಈಗ ನಿಮ್ಮ ಮಾಹಿತಿ ನೀಡಿದೆ ಮತ್ತು ಕರು ವಿಷಯಕ್ಕೆ ಬಂದಾಗ ಆಯಿತು ಮೊದಲನೇ ದಿನ ಚೆನ್ನಾಗಿ ಹಾಲು ಕುಡಿಸಿದ್ರಿ ಎರಡು ಮೂರು ದಿನ ಚೆನ್ನಾಗಿ ಗಿಣ್ಣ ಹಾಲು ಕುಡಿಯುತ್ತೆ ಸರಿ ತದನಂತರ ಇಪ್ಪತ್ತು ದಿನಗಳವರೆಗೂ ಯಾವುದೇ ರೀತಿಯಲ್ಲಿ ಕರುವಿಗೆ ನಾವು ನೀರನ್ನು ಕೊಡಬಾರ್ದು ಯಾಕಂದರೆ ಅದರಲ್ಲಿ ಇನ್ನೂ ನಮಗೆ ಜಠರಾಗ್ಬೋದು ಅಥವಾ ಅನ್ನನಾಳದಿಂದ ಜಠರಕ್ಕೆ ಹೋಗುವಂಥ ಒಂದು ಇದು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗಿರಲ್ಲ ಏನು ಸಂಪರ್ಕ ಇರುತ್ತೆ ತನನಾಳದಿಂದ ಜಟ್ರಕ್ಕೆ ಅದು ಹಾಗಾಗಿ ನೀರನ್ನ ಕುಡಿಸ್ಬಾರ್ದು ಬರೀ ಹಾಲು ಮಾತ್ರ ಕುಡಿಸ್ಬೇಕು ಹಾಗೆಯೇ ನೀ ಅತಿಯಾಗಿ ನೀರು ಕುಡಿಸಿದ ಪಕ್ಷದಲ್ಲಿ ಕರುಗಳಲ್ಲಿ ಗಂಜಲದಲ್ಲಿ ಕೆಂಪು ರಕ್ತಗಳು ಕಾಣುವ ಲಕ್ಷಣಗಳು ಬರುತ್ತೆ ಅದನ್ನು ಕೆಲವು ಜನ ತುಂಬ ಗಾಬರಿ ಆಗ್ತಾರೆ ಅದು ಆ ರೀತಿ ಹಾಗಾಗಿ ಇಪ್ಪತ್ತು ದಿನಗಳವರೆಗೆ ಪ ಮೊದಲ ಇಪ್ಪತ್ತು ದಿನದ ಒಳ ಒಳಗಡೆ ಕರುವಿಗೆ ನೀರನ್ನ ನೀಡಬೇಡಿ ಕೇವಲ ಹಾಲು ಹಾಲನ್ನ ಕುಡಿಸಿ ಮತ್ತು ಕರುಗಳಿಗೆ ಒಂದು ತಿಂಗಳು ಆ ಏನು ವಯಸ್ಸಾಗ್ತಿದ್ದಾಗೇ ನೀವು ಆ ಒಂದು ತಿಂಗಳಿಗೆ ಒಂದು ಜಂತುನಾಶಕ ಔಷಧಿ ಔಷಧಿನ ಕೊಡಬೇಕಾಗುತ್ತೆ ಅದರಿಂದ ಅದರ ಹೊಟ್ಟೆಯಲ್ಲಿ ಯಾವುದಾದ್ರೂ ಜಂತು ಜಂತು ಹುಳಗಳಿದ್ರೆ ಅದು ನಾಶ ಆಗಿ ಕರುಗಳ ಬೆಳವಣಿಗೆಗೆ ಸಹ ಸಹಕಾರಿಯಾಗುತ್ತೆ ಅದನ್ನು ಬಿಟ್ಟು ಮತ್ತೆ ಕರುಗಳಿಗೆ ನೀವು ನಾನು ಆಗಲೇ ಹೇಳ್ದಾಗೆ ಅದರ ಏನು ಕೊನೆ ಪಕ್ಷ ಮೊದಲ ಮೂರು ತಿಂಗಳ ಒಳಗಡೆ ಏನು ಅದರ ತೂಕ ದೇಹದ ತೂಕದ ಶೇಕಡ ಹತ್ತರಷ್ಟು ಹಾಲನ್ನು ನೀವು ಕೊಡಬೇಕಾಗುತ್ತೆ ಆಗಿದ್ದಲ್ಲಿ ಮಾತ್ರ ನೀವು ಒಂದು ವರ್ಷದಲ್ಲಿ ಅದು ಬೆದೆಗೆ ಬಂದು ಗರ್ಭಾವಸ್ಥೆಯನ್ನು ಧರಿಸುವ ಒಂದು ಸಾಧ್ಯತೆ ಹೆಚ್ಚಿರುತ್ತೆ ಇಲ್ಲದಿದ್ದಲ್ಲಿ ಅದು ಒಂದು ವರ್ಷ ಎರಡು ವರ್ಷ ಆದ್ರೂ ಗರ್ ಗರ್ಭ ಗ ಬೆದೆಗೆ ಬರೋದಿಲ್ಲ ಮತ್ತು ಗರ್ಭಾವಸ್ಥೆ ನಿಲ್ಲಲ್ಲ ಪರಿಪೋಷಣೆ ಆಯಿತು ಇನ್ನು ಹಸುವಿನ ಆರೋಗ್ಯ ವಿಷಯಕ್ಕೆ ಬರೋದಾದರೆ ನಾನು ಆಗಲೇ ಹೇಳಿದಾಗೆ ಇವತ್ತು ನಮ್ಮ ಹೈನುಗಾರಿಕೆ ರೈತಾಪಿ ವರ್ಗದವರು ಈ ಕೆಚ್ಚಲು ಬಾವಿನಿಂದ ಅರ್ಧ ನಷ್ಟ ಅನುಭವಿಸ್ತಾರೆ ಅಂತ ಹೇಳ್ಬೋದು ಕೆಚ್ಚಲು ಬಾವು ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಸಲ ಏನಾದರೂ ಕೆಚ್ಚಲು ಬಾವಿಗೆ ಯಾವುದೇ ಲಸಿಕೆ ಇರುವುದಿಲ್ಲ ಮೊದಲನೇದಾಗಿ ಯಾಕೆ ಅಂದರೆ ಅದು ಹಲವಾರು ರೋಗಣಗಳಿಂದ ಬರುವಂಥ ಒಂದು ಕಾಯಿಲೆ ಹಾಗಾಗಿ ಅದಕ್ಕೆ ಯಾವುದೇ ಲಸಿಕೆ ಇರೋದಿಲ್ಲ ಅದು ಬಂದ ನಂತರನೇ ನಾವು ಚಿಕಿತ್ಸೆ ಮಾಡ್ಕೋಬೇಕು ಮೊದಲನೇ ತಡೆಗಟ್ಟೋಕ್ಕೆ ಆಗಲ್ಲ ಕೆಚ್ಚಲು ಬಾವನ್ನ ಬಟ್ ಎಲ್ಲ ಒಂದು ಕಡೆ ಅದನ್ನು ಹಸುವಿನ ಶುದ್ಧವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಕೆಚ್ಚಲಿನ ಹಾಲು ಕರೆದ ನಂತರ ಕೆಚ್ಚಲಿಗೆ ಈ ಡಿಸಿನ್ಫೆಕ್ಟೆಂಟ್ಸ್ ಅಥವಾ ಇವನ್ನೆಲ್ಲ ಸ್ಪ್ರೇ ಮುಟ್ಕೋ ಸ್ಪ್ರೇ ಮಾಡೋ ಸ್ಪ್ರೇ ಮಾಡೋದ್ರ ಮುಖಾಂತರ ಸ್ವಲ್ಪ ಮಟ್ಟಿಗೆ ತಡೆಗಟ್ಬೋದು ಆದರೆ ಹಸುವಿನಲ್ಲೇ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದು ಬಾಡಿನಲ್ಲಿ ಉತ್ಪಾದನೆ ಆಗೋಂಥ ಯಾವುದೋ ಒಂದು ಸೋಂಕುಗಳಿಗೆ ಅಬ್ಬಿ ಅದು ಕೆಚ್ಚಲಿಗೆ ಹಬ್ಬಿಯಾಗಿ ಅಬ್ಬಿ ಅಲ್ಲಿಂದ ಅದು ಬಾವುವಾಗ ಸಾಧ್ಯತೆಗಳಿರ್ತವೆ ಅವನ್ನ ನಾವು ಹೊರ್ಗಡೆ ಸ್ವಚ್ಛತೆ ಮುಖಾಂತರ ಮಾತ್ರ ತಡೆಗಟ್ಟಲು ಆಗಲ್ಲ ಹೊರ್ಗಡೆ ಸ್ವಚ್ಛತೆ ಮಾಡೋದ್ರ ಮುಖಾಂತರ ತೊಟ್ಟಿಲಿನ ಮುಖಾಂತರ ಆಡುವಂಥ ಬಾವುಗಳನ್ನ ಅವಾಗ ತಡೆಗಟ್ಬೋದೇ ವಿನಃ ದೇಹದಲ್ಲೇ ಸೋಂಕು ಉತ್ಪಾದನೆ ಆಗಿ ಅದರಿಂದ ಬಾವು ಆಗೋಂಥದ್ದನ್ನು ನಾವು ತಡೆಗಟ್ಟೋಕ್ಕಾಗಲ್ಲ ಹಾಗಾಗಿ ಕೆಚ್ಚುಲು ಬಾವು ಇವತ್ತು ನಮ್ಮ ರೈತರಿಗೆ ನಿಜಕ್ಕೂ ಒಂದು ಬೆಂಬಿಡದ ಭೂತವಾಗಿ ಇದೆ ಹೈನುಗಾರಿಕೆಯಲ್ಲಿ ಅದಕ್ಕೆ ಆದಷ್ಟು ಬೇಗ ಕೆಚ್ಚಲು ಬಾವು ಈಗ ಕೆತ್ತಲು ಊತ ಬಂತು ಊತ ಬಂತು ಹಾಲು ಮಾತ್ರ ಬೆಳಗಿದೆ ಕೆತ್ತಲು ಊತ ಬಂದಿದೆ ಅಂತೇಳಿ ಎಷ್ಟೋ ರೈತರು ಏನೋ ಕಡ್ದಿರಬೇಕು ಅದಕ್ಕೆ ಊತ್ಕೊಂಡಿದೆ ನಾಳೆ ಹೋಗುತ್ತೆ ಅಂತ ಉದಾಸೀನ ಮಾಡೋದು ಮತ್ತು ನಾಳೆ ಏನಾಗುತ್ತೆ ಅಷ್ಟು ನಾಳೆ ನೀವು ಓ ಯಾಕೋ ಹಾಲು ಈ ಕೆಟ್ಟು ಈ ಕೆಟ್ಟು ನನಗೆ ಚೆನ್ನಾಗಿತ್ತು ಅಂಥೇಳಿ ಪಶು ವೈದ್ಯರನ್ನ ಸಂಪರ್ಕ ಮಾಡೋಷ್ಟರಲ್ಲಿ ಅದು ವಿಕೋಪಕ್ಕೆ ಹೋಗಿ ಆ ಒಂದು ಸೋಂಕು ವಾಸನೆ ಆಗದೇ ಇರೋವಂಥ ಒಂದು ನಿದರ್ಶನಗಳಿದ್ದಾವೆ ಅದು ಹಾಲೇ ಪೂರ್ತಿ ನೀರು ಥರ ಗಂಜ ಥರ ಎಣ್ಣೆ ಥರ ಎಲ್ಲ ಬರೋ ಒಂದು ಸಾಧ್ಯತೆಗಳು ಇರ್ತವೆ ಅದಕ್ಕೆ ಮೊದಲೇ ಪ್ರಾರಂಭದಲ್ಲೇ ಕೆತ್ತಲು ಊತ ಕಂಡ ತಕ್ಷಣ ಅಥವಾ ಪ್ರಾರಂಭದಲ್ಲಿ ಸ್ವಲ್ಪ ಒಡಕು ಕಂಡ ತಕ್ಷಣ ಹಾಲಿನಲ್ಲಿ ಸ್ವಲ್ಪ ಏನದು ನಮ್ಮ ಗ್ರಾಮೀಣ ಭಾಗದಲ್ಲಿ ಪಿಸಿರು ಅಂತ ಹೇಳ್ತಾರೆ ಆ ಥರ ಸಣ್ಣ ಸಣ್ಣ ಹಾಲಿನ ತುಣುಕುಗಳು ಕಂಡ ತಕ್ಷಣ ನೀವು ತಕ್ಷಣ ಅದಕ್ಕೆ ನೀವು ಚಿಕಿತ್ಸೆ ಕೊಡಿಸೋದೇ ಆದಲ್ಲಿ ಕೆತ್ತಲು ಭಾವವನ್ನು ಎರಡು ದಿನ ಮೂರು ದಿನಗಳ ಒಳಗೆ ವಾಸಿ ಮಾಡಿಕೊಂಡು ಕಡಿಮೆ ವೆಚ್ಚದಲ್ಲಿ ವಾಸಿ ಮಾಡ್ಕೋಬೋದು ಇಲ್ಲ ಅಂದರೆ ಒಂದು ದಿನ ಎರಡು ದಿನ ನೆಗ್ಲೆಕ್ಟ್ ಮಾಡಿ ಮೂರನೇ ದಿನ ನಾಲ್ಕು ದಿನ ತೋರಿಸೋದ್ರ ಮುಖಾಂತರ ಎಲ್ಲ ಒಂದು ಕಡೆ ನಿಮಗೆ ಚಿಕಿತ್ಸೆನೂ ದುಬಾರಿ ಆಗುತ್ತೆ ಅದೇ ರೀತಿ ವಾಸಿ ಆಗೋ ಒಂದು ಸಾಧ್ಯತೆ ಕಡಿಮೆ ಆಗ್ಬಿಡುತ್ತೆ ಹಾಗಾಗಿ ಕೆತ್ಲು ಬಗ್ಗೆ ಕೆತ್ತಲು ಬಾವು ಬಗ್ಗೆ ಇವಾಗೆಲ್ಲ ಹಲವಾರು ರೈತರಲ್ಲಿ ಈಗ ಆಲ್ರೆಡಿ ರೂಮ್ ಮೂಡಿದೆ ಯಾಕಂದರೆ ಮೊದಲೇ ಗಾದೆ ಇದೆ ನಮ್ಮಲ್ಲಿ ದನಿಗೆ ಎಗ್ಲು ಚೆನ್ನಾಗಿರಬೇಕು ಕರಿಯೋಸಿಗೆ ಕೆತ್ತಲು ಚೆನ್ನಾಗಿರಬೇಕು ಅಂತೇಳಿ ನೀವು ಹೈನುಗಾರಿಕೆ ಮಾಡ್ತೀನಿ ಅಂತೇಳಿ ಕೆತ್ತಲು ಬಗ್ಗೆ ಉದಾಸೀನ ಮಾಡಿದ್ರೆ ಅದು ಎದ್ದು ಒಲ ಮೇಯ್ದಾಗಿ ಹಾಗಾಗಿ ಕೆಚ್ಚಲಿನ ಆರೋಗ್ಯ ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ರೈತಾಪಿ ಬ ವರ್ಗದವರೇ ದಯಮಾಡಿ ನೀವು ಕೆಚ್ಚಲು ಬಾವು ಬಗ್ಗೆ ಬಹಳ ಎಚ್ಚರಿಕೆಯಿಂದಿದ್ದು ತಕ್ಷಣ ಸೂ ಸೂಕ್ತವಾಗಿ ಚಿಕಿತ್ಸೆ ಕೊಡಿಸೋದು ಬಹಳ ಮುಖ್ಯವಾಗಿರುತ್ತೆ ಇದು ಕೆಚ್ಚಲು ಬಾವಿಗೆ ನಾ ಕೆಚ್ಚಲು ಬಾವನ್ನು ಆಗಲೇ ಹೇಳಿದಾಗೆ ಅದಕ್ಕೆ ಮೊದಲೇ ಔಷಧಿ ಕೊಡಲಿಕ್ಕಾಗಲ್ಲ ಬಂದ ನಂತರನೇ ಅದಕ್ಕೆ ಹಲವಾರು ಚಿಕಿತ್ಸೆಗಳಿವೆ ಮಾಡಬೇಕಾಗುತ್ತೆ ಈಗಂತೂ ಈಗ ಹತ್ತಿರ ಪಶುವೈದ್ಯರು ನಿಮ್ಮ ಗ್ರಾಮ ದೂರ ಇರುತ್ತೆ ಆಸ್ಪತ್ರೆಗೆ ಅಥವಾ ಜಾಗಕ್ಕೆ ನಿಮ್ಮ ಗ್ರಾಮ ದೂರ ಇರುತ್ತೆ ತಕ್ಷಣಕ್ಕೆ ಪಶುವೈದ್ಯರು ನಿಮ್ಮ ಮನೆಗೆ ಬರಲಿಕ್ಕಾಗಲ್ಲ ಅಥವಾ ರಾಸು ಚಿಕಿತ್ಸೆ ಕೊಡೋಕ್ಕಾಗಲ್ಲ ಈಗ ತಮಗೆಲ್ಲ ಗೊತ್ತಾಗಿ ಗೊತ್ತಿರುವಾಗೆ ಏನು ಕಮರ್ಷಿಯಲ್ ಆಗಿ ತೊಟ್ಟಲಿಗೆ ಹಾಕುವಂತಹ ಒಂದು ಔಷಧಿಗಳನ್ನು ಟ್ಯೂಬ್ ಮುಖಾಂತರ ಬಿಟ್ಟಿದ್ದಾರೆ ಆ ಟ್ಯೂಬ್ಗಳನ್ನು ತಕ್ಷಣಕ್ಕೆ ನೀವು ಅದನ್ನು ಹಾಲೆಲ್ಲ ತೆಗೆದು ಒಳಗಡೆ ಹಾಕ್ಕೊಂಡು ಔಷಧಿನ ಮತ್ತು ಬ ಪಶುವೈದ್ಯರು ಬಂದ ನಂತರ ಅವರು ಉಳಿದ ಚಿಕಿತ್ಸೆಯನ್ನು ಮಾಡ್ಕೊಳ್ತಾರೆ ಅವನ್ನೆಲ್ಲ ಮುಂಜಾಗ್ರತೆ ನೀವು ಪ್ರಾಥಮಿಕ ಚಿಕಿತ್ಸೆನ ಮಾಡ್ಕೋಬೇಕಾಗುತ್ತೆ ಈಗ ಆಗಲೇ ಹೇಳಿದಾಗೆ ಕೆಲವು ಸಲ ಏನು ಒಂದು ಅಶುದ್ಧತೆ ಅಥವಾ ಏನು ಒಂದು ಕೊಳಕು ವಾತಾವರಣದಲ್ಲಿ ಕಟ್ಟೋ ಹಾಸುಗಳನ್ನ ಕಟ್ಟೋ ಮುಖಾಂತರ ಕೆಚ್ಚಲು ಬಾವು ಆಗ್ಬೋದು ಕೆಲವು ಸಲ ಎಷ್ಟೇ ಚೆನ್ನಾಗಿ ಶುದ್ಧತೆಯನ್ನು ನೋಡಿಕೊಂಡ್ರೂ ಬಾವು ಆಗ್ಬೋದು ಆದ್ದರಿಂದ ದಯಮಾಡಿ ಕೆತ್ತಲು ಬಾವುಗೆ ಭಾಳ ಒತ್ತು ಕೊಟ್ಟು ಅದನ್ನ ಕೆತ್ತಲು ಬಾವು ಆಗದ ರೀತಿ ನೋಡಿಕೊಂಡಷ್ಟು ಅದು ಪೂರ್ತಿ ಆ ಒಂದು ಸೂರಿನಲ್ಲಿ ಅಥವಾ ಆ ಒಂದು ಮಿಲ್ಕಿಂಗ್ ಪೀರಿಯಡ್ನಲ್ಲಿ ಒಂದು ನಿಗದಿತ ಪ್ರಮಾಣವನ್ನು ಹಾಲನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಒಂದು ಸಲ ಬಾವು ಆದರೆ ಪೂರ್ತಿ ಆ ಒಂದು ಕರಾವ್ ಅಂತ ಹೇಳ್ತಿರಲ್ಲ ಆ ಕರಾವಿನಲ್ಲಿ ಹಾಲು ಕಡಿಮೆ ಆಗ್ಬೋದು ಆ ಕಡಿಮೆ ಆದಾಗ ನಿಮಗೆ ಲಾಭಕ್ಕಿಂತ ನಷ್ಟವೇ ಆಗ್ಬಿಡ್ಬೋದು ಯಾಕಂದರೆ ಅಷ್ಟೇ ನೀವು ತಿಂಡಿ ಮಿಶ್ರಣಗಳು ಆಹಾರ ಮಿಶ್ರಣಗಳು ಮೇವು ಎಲ್ಲ ಆಗ್ತಾಯಿರ್ತೀರ ಹಾಗಾಗಿ ದಯಮಾಡಿ ಕೆತ್ತಲು ಬಾವು ಬಗ್ಗೆ ಒತ್ತು ಕೊಡಿ ಈಗಾಗಲೇ ನಾವು ಏನು ಒಂದು ಉತ್ತಮವಾದ ಐನರಾಸುಗಳನ್ನು ಆಯ್ಕೆ ಮಾಡೋ ವಿಧಾನ ಮತ್ತು ಹಾಗೆ ಗರ್ಭಾವಸ್ಥೆ ಕರು ಹಾಕೋ ಸಮಯದಲ್ಲಿ ಏನೇನು ನಾವು ನಿಗಾ ವಹಿಸಬೇಕು ಅಥವಾ ಎಷ್ಟು ಎಚ್ಚರಿಕೆ ಇರಬೇಕು ಅಂತ ಮತ್ತೆ ಹಾಗೆಯೇ ಕರು ಪೋಷಣೆಯಲ್ಲಿ ಎಷ್ಟು ಎಚ್ಚರವಹಿಸಬೇಕು ಅಂತೆಲ್ಲ ಮಾತಾಡಿದ್ದೀವಿ ಹಾಗೆ ಕೆಚ್ಚರು ಬಾವು ಅಂದರೆ ಅದೊಂದು ಆ ವಿಷಯವೇ ಒಂದು ಸಾಗರದಷ್ಟಿದೆ ಬಟ್ ಮುಂದಿನ ದಿನಗಳಲ್ಲಿ ಮುಂದಿನ ಭಾಗಗಳಲ್ಲಿ ನಾನು ನಿಮಗೆ ಯಾವ ರೀತಿ ಒಂದು ಹಸುಗಳಿಗೆ ಮೇವು ಅಥವಾ ಮಿಶ್ರಣ ಒಂದು ಪೂರೈಸಬೇಕು ಅದೇ ರೀತಿ ಬೇರೆ ಯಾವುದು ಕಾಯಿಲೆಗಳ ಬಗ್ಗೆ ಎಚ್ಚರ ವಹಿಸಬೇಕು ಮುಂಜಾಗ್ರತೆ ವಹಿಸುವಂಥ ಕಾಯಿಲೆಗಳಿವೆ ಅಥವಾ ಕಾಯಿಲೆ ಬಂದ ನಂತರ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅನ್ನೋದ್ರ ಬಗ್ಗೆ ಹಾಗೆಯೇ ಮೇವುನ ಯಾವ್ಯಾವ ಪ್ರಮಾಣದಲ್ಲಿ ಎಷ್ಟೆಷ್ಟು ಯಾವ್ಯಾವ ಮೇವು ಎಷ್ಟೆಷ್ಟು ಕೊಡಬೇಕು ಅಥವಾ ಮಿಶ್ರಣಗಳನ್ನ ಎಷ್ಟೆಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಹಾಗೇ ಥರ ಏನು ಒಂದು ಜಂತುನಾಶಕ ಅದ್ರ ಬಗ್ಗೆ ಇದ್ರ ಬಗ್ಗೆ ಮತ್ತು ಬೇರೆ ಬೇರೆ ಎಲ್ಲ ಏನು ರೋಗಣ ಇದ್ದಾವೆ ಅದ್ರ ರೋಗಗಳಿದ್ದಾವೆ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಬೇರೆ ಬೇರೆ ಭಾಗಗಳಲ್ಲಿ ಹೇಳ್ತಾ ಹೋಗ್ತೀನಿ ನಮ್ಮ ವಾಹಿನಿಯಲ್ಲಿ ಕೃಷಿ ಮತ್ತು ಕೃಷಿಗೆ ಪೂರಕವಾದ ಮಾಹಿತಿಗಳು ಪ್ರಸಾರವಾಗ್ತವೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣುವಂಥ ಕೆಂಪು ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಅದನ್ನು ಆನ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಈಗ ಮಾಡೋದರಿಂದ ನಮ್ಮ ಎಲ್ಲ ನೀವು ನೋಡ್ಬೋದು ನಿಮ್ಮ ಎಲ್ಲ ಸ್ನೇಹಿತರಿಗೂ ವಿಡಿಯೋ ಶೇರ್ ಮಾಡುವ ಮುಖಾಂತರ ಮಾಹಿತಿ ಎಲ್ಲ ರೈತ ಬಂಧುಗಳಿಗೂ ತಲುಪುವಂತಾಗಲಿ ಎಂಬುದು ನಮ್ಮ ಆಶಯ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು